ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಹಿಂದೆ ಸರಿದಿದ್ಯಾಕೆ ಹಾಗಾದ್ರೆ ವಿಚಾರಣೆ ಮಾಡೋದಿಲ್ಲ ಅಂತ. ಈ ಪ್ರಕರಣ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಯಾಕಂದ್ರೆ ಏನೇ ಆದೇಶ ಸುಪ್ರೀಂ ಕೋರ್ಟ್ ಇಂದ ಅನರ್ಹ ಶಾಸಕರ ವಿಚಾರದಲ್ಲಿ ಹೊರಗಡೆ ಬಿದ್ರೂ ಕೂಡ ಅದು ಇತಿಹಾಸವನ್ನೇ ಸೃಷ್ಟಿ ಮಾಡುತ್ತೆ. ಆದ್ರೆ ಈ ವಿಚಾರಣೆಯಿಂದ ನ್ಯಾಯಮೂರ್ತಿಗಳೇ ಈಗ ಹಿಂದೆ ಸರಿದಿದ್ದಾರೆ. ಅಷ್ಟಕ್ಕೂ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಈ ಪ್ರಕರಣದ ವಿಚಾರಣೆಯಿಂದ ಹಿಂದೆ ಸರಿದಿದ್ಯಾಕೆ ಇನ್ನು ಹೇಳಿ ಕೇಳಿ, ಅವರು ಕರ್ನಾಟಕದವರು, ಕರ್ನಾಟಕ ಮೂಲದವರು ಅಷ್ಟೇ ಅಲ್ಲ, ಬಿಸಿ ಪಾಟೀಲ್ ದೂರದ ಸಂಬಂಧಿಯೂ ಕೂಡ. ಹೌದು, ಇದೇ ಕಾರಣಕ್ಕೆ ವಿಚಾರಣೆಯಿಂದ ಜಡ್ಜ್ ಹಿಂದೆ ಸರಿದಿದ್ದಾರೆ ಅಂತ ಗೊತ್ತಾಗಿದೆ, ಮಾಹಿತಿ ಸಿಕ್ಕಿದೆ. ಇನ್ನು ಅನರ್ಹರ ಪರ ಆದೇಶ ಬಂದ್ರೆ ಅವ್ರ ಪರ ನಾನು ಕೆಲಸ ಮಾಡಿದ್ದೀನಿ ಅಂತ ಒಂದು ಫೀಲ್ ಬರುತ್ತೆ ಅನ್ನೋ ಆರೋಪವನ್ನು ಎದುರಿಸಬೇಕಾಗುತ್ತೆ. ಅನರ್ಹರ ವಿರುದ್ಧ ಆದೇಶ ಕೊಟ್ಟರು ಕೂಡ ಅದು ದೊಡ್ಡ ತಲೆನೋವೆ. ಯಾಕಂದ್ರೆ ಈ ರೀತಿ ಮಾಡ್ಬಿಟ್ರಲ್ಲ, ನಮ್ಮವರೇ ನಮಗೆ ಕೈ ಕೊಟ್ಬಿಟ್ರಲ್ಲ ಅಂತ ದೂರುತ್ತಾರೆ ರಿಲೇಟಿವ್ ಆಗಿರೋ ಕಾರಣಕ್ಕೆ. ಇದೇ ಕಾರಣಕ್ಕೆ ವಿಚಾರಣೆಯಿಂದ ಜಡ್ಜ್ ಹಿಂದೆ ಸರಿದಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಅನರ್ಹರಲ್ಲಿ ಕೆಲವರು ನ್ಯಾಯಮೂರ್ತಿಗಳಿಗೆ ವೈಯಕ್ತಿಕವಾಗೂ ಕೂಡ ಪರಿಚಯ ಇದ್ದಾರೆ. ಹಾಗೇನೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕೂಡ ಪರಿಚಯ ಇದ್ದಾರೆ. ಇದೇ ಕಾರಣಕ್ಕೆ ವಿಚಾರಣೆಯಿಂದ ನ್ಯಾಯಮೂರ್ತಿಗಳು ಹಿಂದೆ ಸರಿದಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರ್ ಅವರು ಈಗ ಈ ವಿಚಾರಣೆಯಿಂದ, ಅನರ್ಹ ಶಾಸಕರ ಪ್ರಕರಣದ ವಿಚಾರಣೆಯಿಂದ ಹಿಂದೆ ಸರಿದಿದ್ದಾರೆ. ಅದಕ್ಕೆ ಕಾರಣ ಏನು ಅಂದ್ರೆ, ಹೇಳಿ ಕೇಳಿ, ಅವರು ಕರ್ನಾಟಕ ಮೂಲದವರು ಅಷ್ಟೇ ಅಲ್ಲ, ಬಿಸಿ ಪಾಟೀಲ್ ಅವರ ದೂರದ ರಿಲೇಟಿವ್ ಕೂಡ ಆಗಬೇಕು. ಇನ್ನು ಸಾಕಷ್ಟು ಜನ ಈ ಪ್ರಕರಣದಲ್ಲಿ ಇದಾರಲ್ವಾ ಈಗ ಅನರ್ಹ ಶಾಸಕರು ಅಂತ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ, ಸೊ ಅವರೆಲ್ಲರೂ ಕೂಡ ವೈಯಕ್ತಿಕವಾಗಿ ಅದರಲ್ಲಿ ಸಾಕಷ್ಟು ಜನ ಇವರಿಗೆ ಪರಿಚಯ ಇದ್ದಾರೆ. ಅಷ್ಟೇ ಅಲ್ಲ, ಈ ಆದೇಶವನ್ನ ಕೊಟ್ಟಿದ್ರಲ್ಲ, ಅನರ್ಹ ಮಾಡಿದ್ರಲ್ಲ ಹಿಂದಿನ ಸ್ಪೀಕರ್ ರಮೇಶ್ ಕುಮಾರ್ ಅವರು, ಅವರು ಕೂಡ ವೈಯಕ್ತಿಕವಾಗಿ ನ್ಯಾಯಮೂರ್ತಿಗಳಿಗೆ ಪರಿಚಯ ಇರೋದ್ರಿಂದ ಯಾರ ಪರವಾಗಿ ಕೊಟ್ಟರು, ಯಾರ ವಿರುದ್ಧವಾಗಿ ಕೊಟ್ಟರು ಕೂಡ ಆರೋಪ ಅಂತೂ ಜಡ್ಜ್ ಮೇಲೆ ಬರಬಹುದು. ತನ್ನ ಆದೇಶದ ಬಗ್ಗೆ ಮಾತಾಡ್ಕೊಳ್ಳಬಹುದು ಅನ್ನೋ ಕಾರಣಕ್ಕೆ ನ್ಯಾಯಮೂರ್ತಿಗಳು ಇದೀಗ ಹಿಂದೆ ಸರಿದಿದ್ದಾರೆ ವಿಚಾರಣೆಯಿಂದ ಅಂತ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಈ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಏನ್ ಆದೇಶ ಕೊಟ್ಟರು ಒಂದ್ ಕಡೆ ಇತಿಹಾಸ ಸೃಷ್ಟಿ ಆಗೇ ಆಗುತ್ತೆ ಈ ವಿಚಾರದ ಬಗ್ಗೆ, ಇನ್ನೊಂದ್ ಕಡೆ ನ್ಯಾಯಮೂರ್ತಿಗಳಿಗೆ ಒಂದ್ ರೀತಿ ಕರ್ನಾಟಕ ಮೂಲದವರು ದೂರದ ರಿಲೇಟಿವ್ ಬಿ ಸಿ ಪಾಟೀಲ್ ಜೊತೆಗೆ ಈ ಅನರ್ಹ ಶಾಸಕರ ಪೈಕಿ ಒಂದಷ್ಟು ಜನ ತಮಗೆ ಕ್ಲೋಸ್ ಇದ್ದಾರೆ ಅನ್ನೋ ಕಾರಣಕ್ಕೆ ಈಗ ಹಿಂದೆ ಸರಿದಿದ್ದಾರೆ. ಹಾಗಾದ್ರೆ ಮುಂದೆ ಏನಾಗ್ಬೋದು ಪ್ರೊಸೀಜರ್? ಶಮಿತಾ ಶೆಟ್ಟಿ, ಇವತ್ತು ಅನರ್ಹರಿಗೆ ಎಲ್ಲ ಒಂದ್ ಕಡೆ ಖುಷಿ ಇತ್ತು, ಇವತ್ತು ವಿಚಾರಣೆಗೆ ಬಂದಿತ್ತು ಬಹಳ ದಿನಗಳ ತಿಂಗಳುಗಳ ನಂತರ. ಆದ್ರೆ ದಿಢೀರ್ನ ಇವತ್ತು ವಿಚಾರಣೆಯ ಪ್ರಮುಖ ನ್ಯಾಯಮೂರ್ತಿಗಳಾಗಿದ್ದಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆಗಿದ್ದಂತ ಮೋಹನ್ ಶಾಂತನಗೌಡರ್ ಅವರು ಇದ್ದಕ್ಕಿದ್ದಂಗೆ ದಿಢೀರ್ನ ವಿಚಾರಣೆಯಿಂದ ಹಿಂದೆ ಸೇರಿದ್ರು. ವಿಚಾರಣೆಯಿಂದ ಹಿಂದೆ ಸೇರ್ಲಿಕ್ಕೆ ಅನೇಕ ಮತ್ತು ಹಲವಾರು ಕಾರಣಗಳಿದೆ. ಯಾಕಂತೇಳಿದ್ರೆ ಮೋಹನ್ ಶಾಂತನಗೌಡರು ಬೇಸಿಕಲಿ ಕರ್ನಾಟಕದವರು, ಕರ್ನಾಟಕ ಮೂಲದವರು, ಕರ್ನಾಟಕ ಹೈಕೋರ್ಟ್ ನಲ್ಲಿ ಕೂಡ ಕೆಲಸವನ್ನು ಮಾಡಿದ್ರು. ಅಲ್ಲದೆ ಈಗಾಗಲೇ ಅನರ್ಹ ಶಾಸಕ ಬಿ ಸಿ ಪಾಟೀಲ್ ರವರ ದೂರದ ಸಂಬಂಧಿ ಕೂಡ ಅದು ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರು. ಅದೇ ಅಲ್ಲದೆ ಅನರ್ಹ ಶಾಸಕರು ಕೆಲವರಿಗೆ ವೈಯಕ್ತಿಕವಾಗಿ ಕೂಡ ಮೋಹನ್ ಶಾಂತನಗೌಡರು ಗೊತ್ತು. ಜೊತೆಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕೂಡ ಅವರಿಗೆ ವೈಯಕ್ತಿಕವಾಗಿ ಪರಿಚಯ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಅವರು ವೈಯಕ್ತಿಕವಾಗಿ ಪರಿಚಯ ಇದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಒಂದು ವೇಳೆ ಅನರ್ಹ ಪರವಾಗಿ ಬಂದ್ರು ಕೂಡ ಇನ್ನೊಂದ್ ಕಡೆ ಮೋಹನ್ ಶಾಂತನಗೌಡರು ಅವ್ರ ಪರವಾಗಿ ಕೆಲಸ ಮಾಡಿದ್ರು ಅಂತ ಹೇಳಿ, ಅನರ್ಹ ವಿರುದ್ಧವಾಗಿ ಬಂದ್ರು ಕೂಡ ಮೋಹನ್ ಶಾಂತನಗೌಡರು ಅವ್ರ ವಿರುದ್ಧ ಕೆಲಸ ಮಾಡಿದ್ದಾರೆ ಅಂತ ಈ ಒಂದು ಆರೋಪ ಕೂಡ ಕೇಳಿ ಬರುತ್ತೆ. ಮತ್ತೊಂದು ಕಡೆ ನ್ಯಾಯಿಕ ದೃಷ್ಟಿಯಿಂದ, ದೂರದೃಷ್ಟಿಯಿಂದ ಮತ್ತು ವೃತ್ತಿ ಗೌರವದಿಂದ ದಿಢೀರ್ನ ಅವರು ಹಿಂದೆ ಸರಿದ್ರು. ಇದು ಕೆಲವೊಂದ್ ಕಡೆ ಇವತ್ತು ಅವರು ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರು ಈ ಪ್ರಕರಣದಿಂದ ಹಿಂದೆ ಸರಿದಕ್ಕೆ ಅದು ಮತ್ತೆ ಮುಂದೂಡಲಿಕ್ಕೆ ಕಾರಣವಾಯಿತು. ಇದೇ ಕಾರಣಕ್ಕಾಗಿ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡರು ಇವತ್ತು ಪ್ರಕರಣದಿಂದ ಹಿಂದೆ ಸರಿದ್ರು ಅಂತ ಹೇಳಲಾಗ್ತದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು. ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. 20ರ ನೋಟ